ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನಾನು ಸೋಮವಾರದ ರಾತ್ರಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ದಿನ ರಾತ್ರಿ ನಾನು ಮಟರ್ ಸೋಯಾ ಪಲಾವ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟು ಅದರಲ್ಲಿ ಸೋಯಾಬೀನ್ಸ್ ಚಿಂಗ್ಸನ್ನು ಹಾಕ್ತಾ ಇದ್ದೀನಿ. ಪಲಾವಿಗೆ ಏನೇನು ಬೇಕೋ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ ನೋಡಿ. ಈಗ ಒನ್ ಬೈ ಒನ್ ಮಿಕ್ಸಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಶುಂಠಿ ಬಂದಿನಿ, ಶುಂಠಿ ತೊಗೊತಾ ಇದ್ದೀನಿ, ಸ್ವಲ್ಪ ಜಾಯಿಕಾಯಿ ಮೊಗ್ಗು ತೊಗೊತಾ ಇದ್ದೀನಿ, ಸ್ವಲ್ಪ ಚಕ್ಕೆ ತೊಗೊತಾ ಇದ್ದೀನಿ, ಹಸಿಮೆಣ್ಸು ತೊಗೊತಾ ಇದ್ದೀನಿ, ಮತ್ತು ಐದಾರು ಲವಂಗ ತೊಗೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ, ಸ್ವಲ್ಪ ಮೆಣಸಿನ್ಕಾಳು ಒಂದು ಅರ್ಧ ಸ್ಪೂನ್ ಮೆಣಸಿನ್ಕಾಳು ತೊಗೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಈ ಕಡೆ ಸೋಯಾ ಚಿಂಗ್ಸ್ ಬೇಯ್ತಾ ಇದೆ, ಅದು ಆರಿಸಿದ್ದೀನಿ, ಈಗ ಮಿಕ್ಸಿ ಆಯಿತು. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನೀವು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತಾರೆ, ನಾನು ಒಂದು ಲೋಟ ಅಕ್ಕಿಗೆ ಇಷ್ಟು ಅಂತ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನೂ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಲವಂಗ ಹಾಕ್ಕೊಂಡಿದ್ದೀನಿ, ಒಂದೆರಡು ಪೀಸು ಚಕ್ಕೆ ಹಾಕ್ಕೊತಾ ಇದ್ದೀನಿ, ಒಂದೆರಡು ದೊಡ್ಡದು ನೀರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ, ಈ ಥರ ಗೋಲ್ಡ್ ಕಲರಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊನು ಚೆನ್ನಾಗಿ ಬೇಯಬೇಕು. ಈ ಕಡೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ಹಾಕ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಿ ಅದು ಹಸಿ ವಾಸನೆ ಹೋಗಬೇಕು, ಆ ಥರ ಫ್ರೈ ಆಗಬೇಕು ನೋಡಿ. ಇದು ಹೊಸ ಮಸಾಲೆ ಬಾಕ್ಸ್ ತೊಗೊಂಡಿದ್ದೆ, ಒಂದು ಎಕ್ಸಿಬಿಷನಲ್ಲಿ ಬಂದಿತ್ತು ನೋಡಿ. ಈ ಥರ ಓಪನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೊಸ ಟೈಪ್ ಅಂತ ತೊಗೊಂಡಿದ್ದೀನಿ. ಒಂದು ಹಾಫ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಆಮೇಲೆ ಒಂದು ಹಾಫ್ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಈ ಖಾರದ ಪುಡಿ ತುಂಬ ಖಾರ ಇದೆ, ಅದಕ್ಕೆ ಅಷ್ಟೇ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗಂತ. ರಾತ್ರಿನೇ ಬಟಾಣಿ ಕಾಳು ನೆನೆಸಿಟ್ಟಿದ್ದೆ ಒಂದು ಲೋಟ, ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಸೋಯಾ ಚಿಂಗ್ಸನ್ನು ಚೆನ್ನಾಗಿ ಎರಡು ನೀರಲ್ಲಿ ತೊಳೆದ್ಬಿಟ್ಟು ಹಿಂಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಜೊತೆಗೆ. ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ನಿಮಿಷ ಅದು ಮಿಕ್ಸ್ ಆಗೋವರೆಗೂ, ಫ್ರೈ ಆಗೋವರೆಗೂ ಬಿಡಬೇಕು. ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಒಂದು ಗ್ಲಾಸ್ ರಾ ರೈಸ್ ತೊಗೊಂಡಿದ್ದೆ, ಅದನ್ನು ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ, ಯಾಕಂದರೆ ಪಲಾವ್ ಚೆನ್ನಾಗಿ ಉದುರುದ್ರಾಗಲಿ ಅಂತ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಮಸಾಲೆ ಜೊತೆಗೆ, ಒಂದು ನಿಮಿಷ ಫ್ರೈ ಆಗಬೇಕು ಅದನ್ನು, ಅದೆಲ್ಲ ಮಸಾಲೆ ಎಲ್ಲ ಎಳ್ಕೊಳತ್ತೆ. ಆಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತೊಗೊತಾ ಇದ್ದೀನಿ, ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದರೆ ಅನ್ನ ಸ್ವಲ್ಪ ಮೆತ್ತಗಾಗತ್ತೆ, ಮೆತ್ತಗೆ ಬೇಕಾದರೂ ಬೇಕಾದ್ರೆ ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕ್ಕೋಬೋದು. ಪಲಾವ್ ಸಾಧಾರಣವಾಗಿ ಉದುರುದ್ರೆ ಇರಬೇಕಲ್ಲ, ಅದಕ್ಕೆ ಕರೆಕ್ಟಾಗಿ ಎರಡು ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡನ್ನು ಮುಚ್ಚಿದ್ರಾಯಿತು. ಎರಡು ವಿಸಲ್ ಬಂದರೆ ಸಾಕು. ಈ ಕಡೆ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ರಾಯ್ತ ಮಾಡೋಣ ಅಂತ. ಮೊಸರು ಬಜ್ಜಿ ಅಂತಲೂ ಕರೀತಾರೆ ಇದಕ್ಕೆ. ಮೊಸರು ಬಜ್ಜಿ ಆಯಿತು, ಇವಾಗ ಸೋಯಾ ಮಟರ್ ಪಲಾವು ಆಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಟೇಸ್ಟಾಗಿ ಬರುತ್ತೆ, ತುಂಬ ಚೆನ್ನಾಗೂ ಬಂದಿದೆ ನೋಡಿ, ತುಂಬ ಚೆನ್ನಾಗಾಗಿದೆ ಸೋಯಾ ಮಟರ್ ಪಲಾವು. ತುಂಬ ಈಸಿ, ಬೇಗನೂ ಆಗುತ್ತೆ, ಒಂದು 10 ನಿಮಿಷದಲ್ಲಿ ಆಗುತ್ತೆ. ಈಗ ಎಲ್ಲ ನಮ್ಮ 3 ಜನಕ್ಕೂ ಸರ್ವ್ ಮಾಡಿಟ್ಟಿದ್ದೀನಿ, ಪಲಾವ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀವಿ. ನೈಟ್ ನಾವು ಆರಾಮಾಗಿ ಕುತ್ಕೊಂಡು ಪಲಾವ್ ತಿಂತಾ ಇದ್ದೀವಿ. ಸ್ವಲ್ಪ ಟಿ ವಿ ನೋಡ್ದಾಯ್ತು, ಪಾತ್ರೆ ಎಲ್ಲ ತಿಕ್ಕಿದೆ, ಅಡುಗೆ ಮನೆ ಕ್ಲೀನ್ ಆಯಿತು. ಇವಾಗ ಮಲ್ಗೋದು ಸಮಯ 12 ಗಂಟೆ ಆಯ್ತಲ್ಲ, 12 ಗಂಟೆ ಆಯಿತು ಟೈಮ್. ಅವಾಗೆಲ್ಲ ತುಂಬ ಬುಕ್ ಓದ್ತಾ ಇದ್ದೆ, ಮಲಗಬೇಕಾದ್ರೆ ಏನಾದ್ರು ಒಂದು ಓದ್ಕೊಂಡು ಮಲ್ಕೊತಾ ಇದ್ದೆ. ಒಂದೆರಡು ಪೇಜ್ ಓದ್ತಿದ್ದಂಗೆ ನಿದ್ದೆ ಬಂದ್ಬಿಡುತ್ತೆ. ಈ ಬುಕ್ ತೊಗೊಂಡು ಓದಬೇಕು ಅಂತೇಳಿ ಈಗ ಒಂದು ವಾರ ಆಯ್ತು, ಇನ್ನೂ ಮುಗ್ದೇ ಇಲ್ಲ. ಸೊ ಸ್ವಲ್ಪ ಓದಬೇಕು, ತುಂಬ ಇಂಟ್ರೆಸ್ಟಿಂಗ್ ಇದೆ ಪಂಚಮಗಳ ನಡುವೆ ಅಂತ. ಪಂಚಮಗಳ ನಡುವೆ ಅಂತ ಈ ಬುಕ್ಕು ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿ ಸತ್ಯಕಾಮ ಅವ್ರದ್ದು ತುಂಬ ಓದ್ತಿದ್ದೆ. ಕಾಲೇಜ್ ಡೇಸಲ್ಲಂತೂ ಸಖತ್ ಬುಕ್ ಓದ್ತಾ ಇದ್ದೆ, ಕಾದಂಬರಿ ಅವಾಗೆಲ್ಲ ಓದ್ತಾ ಇದ್ದೆ, ತುಂಬ ಕಾದಂಬರಿ ಓದ್ತಾ ಇದ್ವಿ ಅವಾಗೆಲ್ಲ, ಇವಾಗೆಲ್ಲ ಓದ್ತಾ ಇಲ್ಲ. ಬಾಯ್, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್. ಇವಾಗ ಹೂ ಕೊಯ್ಯೋಣ ಅಂತ, ದೇವರಿಗೆಲ್ಲರಿಗೂ ಕೊಯ್ಯೋಣ ಅಂತ ಬರ್ತಾ ಇದ್ದೀನಿ. ಬೆಳಗ್ಗೆ ಎದ್ದು
ಬಾಗಿಲಿಗೆಲ್ಲ ನೀರು ಹಾಕಿದ್ದಾಯಿತು, ಕಸ ಎಲ್ಲ ಹೊಡೆದು ಸೇರಿ ಸಿಂಪಲ್ ಆಗಿ ರಂಗೋಲಿ ಹಾಕ್ತಿರ್ತೇನೆ. ಉಪ್ಪಿ ತಗೊಂಡ್ಬಂದು ಹುಕ್ಕೊಯ್ಯೋದು ಡೈಲಿ, ದೇವರಿಗೆ ಎಷ್ಟು ಬೇಕು ಅಷ್ಟು. ಪೂಜಾರಿ ಅವರು ತಡಿ ಕಡೆ ಕಣ್ಣು ಸರಿ ಆಯ್ತಾ? ಹ್ಮ್ ಸರಿಯಾಗೈತಾ? ಅಲ್ಲಿ ಹಳ್ಳಿ ಕಡೆ ಹೋಗ್ತಾರೆ, ಹ ಅವ್ರಿಗೆ ಒಂದೆರಡು ಹೂವು ಹೋಗ ಪಾಸ್ ಆಗ್ತಾ ಇದ್ರೆ ಅವ್ರಿಗೆ ಒಂದೆರಡು ಹೀಗೆ ಕೊಟ್ಟು ಕಳಿಸ್ತೀರಿ. ತಗೋ ಪೂಜೆ ಅಂತ ಇಷ್ಟೊಂದು ಹೋಗ್ಬಿಟ್ಟಿದೆ. ನಮ್ಮನೆ ಹಿಂದ್ಗಡೆ ಬರ್ತಿದೆ ಎಲ್ಲ ಹೂಗಳೆಲ್ಲ. ಫೋಟೋ ತೆಗಿಬೇಕು ಅದಕ್ಕೆ. ಪೂಜೆಗೆ ಇನ್ನೂ ಕಿತ್ತಿಲ್ಲ ನಾನು, ಇಷ್ಟೆಲ್ಲ ಹೂ ಬಿಡುತ್ತೆ ದಾಸೋಳಿ ತುಂಬ ಬಿಡುತ್ತೆ. ಈ ಸೀಸನಲ್ಲಿ ತುಂಬ ಹೂ ಬಿಡುತ್ತೆ. ಇಲ್ಲೇ ತುಂಬ ಬಿಟ್ಟಿತ್ತು. ಗರ್ಕಿ ಜಾಸ್ತಿ ಬಂದಿಲ್ಲ, ಸ್ವಲ್ಪ ಮಳೆ ಜಾಸ್ತಿ ಇತ್ತಲ್ಲ ಅದಕ್ಕೆ ಗರ್ಕಿ ಜಾಸ್ತಿ ಇದೆ. ಪೂಜೆಗೆ ಫ್ರೆಶ್ಶು ಸಿಗುತ್ತೆ ಮನೆ. ಬೇಸಿಗೆಯಲ್ಲಿ ನೀರು ಹಾಕಲೇಬೇಕು ಅಂದರೆ ಮಳೆಯಲ್ಲ, ಮಳೆಗಾಲದಲ್ಲಿ ಅಷ್ಟೇ ಬೆಳಿತು. ಹಿಂದ್ಗಡೆ ಬಾಗಿಲು ಹಾಕೊಂಡು ಮಂಗಳವಾರ ಈ ಸಲ ಅಂಗಾರಕ ಸಂಕಷ್ಟಿ ಬಂದಿತ್ತು, ತುಂಬ ಒಳ್ಳೆಯದು ಮಂಗಳವಾರ ಅಂಗಾರಕ ಸಂಕಷ್ಟಿ ಬಂದರೆ. ಅದಕ್ಕೆ ಗಣಹೋಮಕ್ಕೆ ಕೊಟ್ಟಿದ್ವಿ, ನಮ್ಮನೆ ಹತ್ರ ಇರೋ ಲಕ್ಷ್ಮೀ ದೇವಸ್ಥಾನದಲ್ಲಿ ಗಣಹೋಮಕ್ಕೆ ಕೊಟ್ಟಿದ್ವಿ. ಅಮ್ಮ ನಾನು ಇಬ್ಬರು ಹೋಗಿದ್ದೀವಿ ನೋಡಿ. ಇವಾಗಷ್ಟೇ ಚಪಾತಿ ಆಯ್ತು, ಇವಾಗ ಇನ್ನೂ ತಿನ್ಬೇಕು ಚಪಾತಿ. ಚಪಾತಿ ಆಯ್ತು, ಈಗ ಚಪಾತಿ. ಏ ಬಾರ ಸುಜನ್, ಏ ಚಟ್ನಿ ತಗೊಂಬರ್ರಿ ರೀ. ಚಟ್ನಿ ಇದು ಚಟ್ನಿ ಮಾಡಿದ್ವಿ, ಮತ್ತೆ
ಬಾಳೆಹಣ್ಣಿಂದು ಸೀಕರಣೆ ಅಂತಲ್ಲ ಅದು ಮಾಡಿದ್ದೀನಿ, ರಸಾಯನ ಮಾಡಿದ್ದೀನಿ ಬಾಳೆಹಣ್ಣಿಂದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.